नमस्कार, नान शर्मिता शेट्टि। हिरिय नट अनंत नाग इवत्तु बीजेपी के सेर्पड़े आगतारे अन्नो माहिति लभ्यवागता इदे। इवत्तु संजेये अनंत नाग सेर्पड़े आगतारा, हागाद्रे अनंत नाग संपर्कदल्लि बीजेपी नायकरु इदारे। इन्नु राजकीय अन्नोदु अनंत नाग अवरिगे होस्तेनल्ल। ई हिंदे जनता दल जोते गुर्तिसिकोंडिद्रु अनंत नाग 1983 85 89 जनता दल स्टार प्रचारकर 1994 मलेश्वरम क्षेत्र विधानसभा आय्के जे एच पटेल सरकार मिनिस्टर कूड़ा आगे बेंगलुरु अभिवृद्धि प्राधिकार सचिव बीजेपी मुख माड़िदारे अनंत नाग अंत है। रीसेंट आगे स्टेटमेंट गमनिसिदाग बीजेपी सेर्पड़े आगबहुदु अंत चर्चे नड़ीता। कारण नानागले सिनेमा रंगदल्लि गुर्तिसिकोंडिरुवंत अनंत नाग अवरिगे राजकारण एनु होसदल्ल। इत्तीचिन दिनगळल्लि प्रधानी मोदी परवादंत हेळिकेगळन्न कोट्टु अवरु सुद्दियल्लि इद्दरु, मत्ते काश्मीरदल्लि आर्टिकल 370 रद्दु माडिदाग प्रधानी नडेयन्न होगळिद्रु। माध्यमद मुंदे बंदु आ बग्गे सुदीर्घवागि अवरु माताडिद्रु कूड। सो इवत्तु संजे अनंत नाग अवरु बीजेपी प्रमुखर सम्मुखदल्लि प्रमुख नायकर सम्मुखदल्लि बीजेपी सेर्पडे आग्तारे, मलेश्वरम बीजेपी कचेरियल्ले सेर्पडे आगतारे अंत इन्फॉर्मेशन इदे। इदे विचारवागि मत्तष्टु माहितियन्न नीडोदक्के नेर संपर्कदल्लि जॉयिन आगिदारे नम्म पॉलिटिकल ब्यूरो हेड चिदानंद पटेल। चिदानंद पटेल, इत्तीचेगे अनंत नाग अवर स्टेटमेंट गळन्न गमनिसिदाग बीजेपी परवागिदारे, बीजेपी परवागि ओलविदे अंतेल्ल गोत्तागतित्तु, हागागि सहजवागि बीजेपी सेर्पडे आगतारा अंतेल्ल चर्चेगळु नडेयता इत्तु। ಈಗ ಎಲೆಕ್ಷನ್ ಹೊತ್ತಲ್ಲಿ ಅನಂತ ನಾಗ್ ಅವರ ಸೇರ್ಪಡೆ ವಿಷಯವಾಗಿ ಯಾವ ತರ ಈಗ ಚರ್ಚೆಗಳು ನಡೆಯತಾ ಇದೆ, ಮತ್ತೆ ಬಿಜೆಪಿಗೆ ಎಷ್ಟು ಬಲವನ್ನ ಇದು ಕೊಡುತ್ತೆ? ಶರ್ಮಿತಾ ಶೆಟ್ಟಿ, ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷ ಇರಬಹುದು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂತ ಹಿರಿಯ ಚಲನಚಿತ್ರ ನಟ ಅನಂತ ನಾಗ್ ಅವರು ಒಂದಷ್ಟು ಬಿಜೆಪಿ ಪರವಾಗಿ ಸಾಫ್ಟ್ ಕಾರ್ನರ್ನ ಪ್ರದರ್ಶನ ಮಾಡುತ್ತಿದ್ರು. ಇದರ ಬೆನ್ನಲ್ಲೇ ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಸಂಜೆ ಭಾರತೀಯ ಜನತಾ ಪಕ್ಷದ ಮಲ್ಲೇಶ್ವರಂ ಕಚೇರಿಯಲ್ಲಿ ಇವತ್ತು ಅಧಿಕೃತವಾಗಿ ಸೇರ್ಪಡೆಗೊಳ್ಳುತ್ತಿರುವಂತದ್ದು. ಇಸ್ವಿ 1983 ರಿಂದ ಜನತಾ ಪಕ್ಷದಿಂದ ರಾಜಕೀಯ ಆರಂಭಿಸಿದಂತ ಅನಂತ ನಾಗ್ ಅವರು ಇಸ್ವಿ 1985 ರಲ್ಲಿ ದಿವಂಗತ ಶಂಕರ್ ನಾಗ್ ಮತ್ತು ಅನಂತ ನಾಗ್ ಅವರು ಒಟ್ಟಿಗೆ ಇಡೀ ರಾಜ್ಯಾದ್ಯಂತ ರಾಮಕೃಷ್ಣ ಹೆಗಡೆ ಪರವಾಗಿ ಪ್ರಚಾರವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇವರು ಆಡನ್ನು ಹೇಳ್ತಿದ್ರು. ನಂತರ ಇವರು ಜನತಾ ಪಕ್ಷ ಮತ್ತು ಜನತಾ ಪರಿವಾರ ಜೊತೆ ಸೇರ್ಕೊಂಡಿದ್ದಂತ ಅನಂತ ನಾಗ್ ಅವರು ಮಲ್ಲೇಶ್ವರಂನಿಂದ ಇಸ್ವಿ 1994 ರಲ್ಲಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದರು. ನಂತರ ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಆರಂಭದಲ್ಲಿ ಖಾತೆರಹಿತ ಮಂತ್ರಿಯಾದರು. ನಂತರ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡ್ರು. ಜೆ ಎಚ್ ಪಟೇಲ್ ನಿಧನ ನಂತರ ಮತ್ತೆ ಅವರು ರಾಜಕೀಯವಾಗಿ ಒಂದು ಕಡೆ ನಿಸ್ತಂತ್ರರಾದರು. ಅದಾದ ಬಳಿಕ ಯಾವುದೇ ರಾಜಕೀಯ ಪಕ್ಷ ಜೊತೆ ಗುರುತಿಸಿಕೊಂಡಿರಲಿಲ್ಲ ಮತ್ತು ತಟಸ್ಥವಾಗಿದ್ದಂತ ಅನಂತ ನಾಗ್ ಅವರು ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದಷ್ಟು ಪರವಾದ ಹೇಳಿಕೆಗಳನ್ನು ಕೊಡ್ತಿದ್ರು ಮತ್ತು ಸಾಫ್ಟ್ಕರ್ನ ಪ್ರದರ್ಶನ ಮಾಡುತ್ತಿದ್ರು. ಇದೀಗ ಭಾರತೀಯ ಜನತಾ ಪಕ್ಷ ಅನಂತ ನಾಗ್ ಅವರನ್ನ ಚುನಾವಣೆ ಹೊತ್ತಿನಲ್ಲಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳುತ್ತಿರುವಂತದ್ದು. ಆ ಮುಖಾಂತರ ಕರ್ನಾಟಕದ ಸ್ಟಾರ್ ಪ್ರಚಾರಕರಲ್ಲಿ ಅನಂತ ನಾಗ್ ಕೂಡ ಇನ್ನು ಮುಂದೆ ಒಬ್ಬರಾಗಲಿದ್ದಾರೆ ಮತ್ತು ಅವರನ್ನ ಸ್ಟಾರ್ ಪ್ರಚಾರಕರಾಗಿ ಬಳಸಿಕೊಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದರೆ ಸೂಕ್ತ ಸ್ಥಾನಮಾನ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಹಿರಿಯ ನಟ ಅನಂತ ನಾಗ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕೃತವಾಗಿ ಇವತ್ತು ಸಂಜೆ 4:30ಕ್ಕೆ ಸೇರ್ಪಡೆಯಾಗುವ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸ್ಟಾರ್ ಪ್ರಚಾರಕರಾಗಿ ಕೆಲಸವನ್ನು ಮಾಡಲಿದ್ದಾರೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ